ತೊಂಬತ್ತು ವರ್ಷ ಇತಿಹಾಸ, 90 ವರ್ಷ ಇತಿಹಾಸ ಅಂತ ದೊಡ್ಡದಾಗಿ ಹೇಳ್ತಾರಲ್ಲ, ಈಗೇನು ಸೋಕಾಲ್ಡ್ ಎಲ್ಲ ಪದಾಧಿಕಾರಿ ಅಧ್ಯಕ್ಷರು ಮತ್ತು ಹಿಂದೆ ಸುಮಾರು ಜನ ಇದ್ದಾರೆ ಇರ್ಬೋದು, ಇಲ್ಲ ಮುಂದೆ ಬರೋರು ಇರ್ಬೋದು, ದಯವಿಟ್ಟು ಬೈಲೇ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಡಿಸ್ಟ್ರಿಬ್ಯೂಟರ್ ಇದ್ದರೆ ಮಾತ್ರ ಸಿನಿಮಾ ಆಗುತ್ತೆ. ಈಗಿನ ಅಧ್ಯಕ್ಷರು ಏನಿದ್ದಾರೆ, NM ಸುರೇಶ್ ಅವರು ತುಂಬ ಅನ್ಯಾಯ ಮಾಡ್ತಿದ್ದಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ, ಯಾವುದೇದಕ್ಕೂ ಖರ್ಚು ಮಾಡ್ತಿದ್ದಾರೆ, ಸಂಬಂಧ ಇದ್ದರೂ ವಿಚಾರಗಳಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರೆ, ಎಲ್ಲೋ 1 ಲಕ್ಷ ಕೊಡೋದು, ಎಲ್ಲೋ 3 ಲಕ್ಷ ಕೊಡೋದು. ಸರ್, ತುಂಬ ಜನ ನಿರ್ಮಾಪಕರುಗಳಿಗೆ ಶುಗರು BP ಟ್ಯಾಬ್ಲೆಟ್ಸ್ ತಗೊಳ್ಳೋಕೆ ದುಡ್ಡಿಲ್ಲ. ಆದರೆ ಈಗಿನ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ, ಗೋವಾ ಕರ್ಕೋಗಿ ಪಾರ್ಟಿ ಮಾಡ್ತಾ ಇದ್ದಾರೆ, ಸೋತು ಸುಣ್ಣಾಗಿ ಮನೆ ಮಠ ಮಾರ್ಕೊಂಡು ಕಷ್ಟದಲ್ಲಿದ್ದರು, ಒಂದೊತ್ತು ಊಟಕ್ಕೂ ಕಷ್ಟ ಇದೆ ಇವತ್ತಿನ ದಿನ, ಅಂಥವ್ರಿಗೋಗಿ ಹೆಲ್ಪ್ ಮಾಡಲಿ, ಸ್ವಂತ ದುಡ್ಡಿಂದ ಕೊಡಲಿ, ನಾನು ಚಪ್ಪಾಳೆ ಹೊಡಿತೀನಿ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬರೇ ಸೋಕಿ ಮಾಡೋಕ್ಕೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಸರ್? ಫಿಲಮ್ ಚೇಂಬರು ಇದೊಂದು ಸಂಸ್ಕೃತಿನ, ಅದರಲ್ಲಿ ವೀಕ್ನೆಸ್ಗಳು ತುಂಬ ಸಾವಿರಾರು ಇದೆ, ಹೇಳೋಕ್ಕೆ ಆಗದಷ್ಟಿದೆ. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ಗುರುರಾಜ್ ಕುಲಕರ್ಣಿ. ದಾಟ್ಸ್ ಮನಿ ಸ್ಟುಡಿಯೋ ಪ್ರೆಸೆನ್ಸ್ ಸಿನಿಮಾ ಮ್ಯಾಜಿಕ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ 2009 ಇಲ್ಲಿವರೆಗೂ ಸಕ್ರಿಯರಾಗಿರುವಂಥ MS ರವೀಂದ್ರ. ಕಾರ್ಯಕ್ರಮಕ್ಕೆ MS ರವೀಂದ್ರ ಅವ್ರನ್ನ ವೆಲ್ಕಮ್ ಮಾಡ್ತಾ, ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ಸ್ವಾಗತ. ಥ್ಯಾಂಕ್ ಯು ಸರ್, ನಿಮಗೂ ಸ್ವಾಗತ. ಸರ್, ನನ್ನ ಎಲ್ಲರಿಗೂ ಕೇಳೋ ಥರ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಸಿನಿಮಾ ಯಾಕೆ? ಸರ್, ಸಿನಿಮಾ ಅನ್ನೋದು ಬದುಕು ಕಟ್ಕೊಳ್ಳೋಕ್ಕೆ, ಸಿನಿಮಾ ಅನ್ನೋದು ತುಂಬ ಜನಕ್ಕೆ ಪ್ಯಾಷನ್ನು, ತುಂಬ ಜನಕ್ಕೆ ಒಂದು ಜೀವನ ಅದು. ಸೊ ಹಂಗಾಗಿ ಸಿನಿಮಾ ಬೇಕು ಅನಿಸುತ್ತೆ. ಸಿನಿಮಾ ಅಂದರೆ ಏನು ನಿಮ್ಮ ಪರ್ಸ್ನಲ್ ಭಾಷೆಯಲ್ಲಿ ಹೇಳೋದಾದರೆ? ಪರ್ಸ್ನಲ್ ಭಾಷೆ ಅನ್ನೋದಕ್ಕಿಂತ ಸರ್, ಸಿನಿಮಾ ಅಂದರೆ ಜೀವನ ಅಷ್ಟೇ, ಇನ್ನಿಲ್ಲ. ಕೆಲವೊಬ್ರಿಗೆ ಹೇಳೋದ್ನಲ್ಲ, ಈಗ ಪ್ಯಾಷನ್ ಇರ್ಬೋದು, ಕೆಲವರು ಜೀವನ ಇರ್ಬೋದು. ಸಿನಿಮಾ ಅಂದರೆ ಒಂದು ಪ್ಯಾಷನ್ನು, ಕಾಣ್ದಿರೋ ಜಗತ್ತನ್ನ ಈ ಥರ ಇದೆ ಅಂತ ಒಂದು ಸೃಷ್ಟಿ ಮಾಡೋದನ್ನೇ ಜಗತ್ತು ಸಿನಿಮಾ ಅಂದರೆ. ಅದು ತುಂಬ ಜನ ಸೋತಿರೋರಿದ್ದಾರೆ, ಗೆದ್ದಿರೋರಿದ್ದಾರೆ, ದುಡ್ಡು ಮಾಡೋಕ್ಕೆ ಬರೋರು ಇದ್ದಾರೆ, ಕೆಲವರು ಇಲ್ಲ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಟದಲ್ಲಿ ಬರೋರು ಇದ್ದಾರೆ. ಸೊ ಎಲ್ಲ ಥರ ಜನ ಇರೋದ್ರಿಂದ ನಾವು ಒಂದು ಥರ ಹೇಳೋಕ್ಕಲ್ಲ, ಸಿನಿಮಾ ಅಂದರೆ ಏನು ಅಂತ ಒಂದು ಲೈನಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲ ಥರ ಇರುತ್ತೆ, ಅವ್ರವ್ರು ಹೆಂಗೆಂಗೆ ತೊಗೊಳ್ತಾರೋ, ಅವ್ರು ಏನು ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೋ, ಸೊ ಅವ್ರನ್ನ ಕೇಳಿದಾಗ ಒಬ್ಬೊಬ್ಬರು ಒಂಥರ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಸಿನಿಮಾ ಅಂದರೆ ನನ್ನ ಪ್ರಕಾರ ಒಂದು ಬದುಕು ಅಷ್ಟೇ ಅಂತ ಹೇಳ್ಬೋದು. 2009 ನಿಮ್ಮ ಮೊದಲ ಸಿನಿಮಾ ಬಿಡುಗಡೆ ಆಗುತ್ತೆ, ಕಲಾಭವತ್ ಅಂತ. ಅಲ್ಲಿಂದ ಇಲ್ಲಿವರೆಗೂ 5 ಸಿನಿಮಾಗಳನ್ನ ನೀವು ನಿರ್ದೇಶನ ಮಾಡಿದ್ರೆ, ಜೊತೆಗೆ ನಿರ್ಮಾಣ ಕೂಡ ಮಾಡಿದ್ದೀರಾ. 2022 ನಿಮ್ಮ ಕೊನೆಯ ಸಿನಿಮಾ ಅಂದ್ರೆ, ಕೊನೆಯ ಸಿನಿಮಾ ಅಂದ್ರೆ ಇನ್ನೂ ಆಕ್ಟಿವ್ ಇದ್ದೀರಾ, ಬಟ್ ಈ 2 ವರ್ಷದ ಗ್ಯಾಪ್ ಅಲ್ಲಿ ನಿಮ್ಮ ಸಿನಿಮಾ ಬಿಡುಗಡೆ ಆಗಿಲ್ಲ, ಏನು ವೈಯಕ್ತಿಕ ಕಾರಣಗಳಿರ್ಬೋದಾ? ವೈಯಕ್ತಿಕ ಕಾರಣಗಳಿಗಿಂತ ತುಂಬ ಒಂದು ಸಿನಿಮಾಯಿಂದ ಒಂದು ಸಿನಿಮಾ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಒಂದು, ಈಗ ನಾವೀಗ ಆಲ್ರೆಡಿ ಒಂದು ಕನ್ನಡ ಫಿಲಮ್ ಚೇಂಬರ್ ಅಂತ ಒಂದು ಸಂಸ್ಥೆ ಮಾಡಿದ್ದೀವಿ. ಈಗ ಮೈನ್ ಚೇಂಬರ್ ಸೋ ಕಾರ್ಡ್ ಅಂತ ಏನು ಹೇಳ್ತಿರಲ್ಲ, ಅದೇ ಒಂದು ಪ್ಯಾರ್ಲರಾಗಿ ಪರ್ಯಾಯವಾಗಿ ಒಂದು ಕನ್ನಡ ಫಿಲಮ್ ಚೇಂಬರ್ ಅಂತ ಮಾಡಿದ್ವಿ. ಇದರಲ್ಲಿ ಸಕ್ರಿಯವಾಗಿ ಭಾಗವಾಗೋದ್ರಿಂದ ಇದರಲ್ಲಿ ತುಂಬ ಸಂಸ್ಥೆ ಸ್ವಲ್ಪ ಬೆಳೆಸ್ಬೇಕು, ಈ ಸಂಸ್ಥೆ ಮುಖಾಂತರ 4 ಜನಕ್ಕೆ ಏನೋ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಕೆಲಸ ಕಾರ್ಯಗಳು ಇದರಲ್ಲಿ ಬ್ಯುಸಿ ಆಗಿರೋದ್ರಿಂದ ಸೊ ಸಿನಿಮಾ ಸ್ವಲ್ಪ ಡಿಲೇ ಆಗ್ತದೆ. ಇನ್ನೊಂದು 6 ಮಂತ್ ನೆಕ್ಸ್ಟ್ ಜನವರಿ ಡಿಸೆಂಬರಲ್ಲಿ ನಾವು ಒಂದು ನಮ್ಮೂರವಲ್ಲಿ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ. ಸಿನಿಮಾ ನಾವು ಯಾವತ್ತಿದ್ರೂ ನಾವು ಮಾಡೇ ಮಾಡ್ತೀವಿ. ಸೊ ಈಗ ಪ್ರೆಸೆಂಟ್ಗೆ ಕನ್ನಡ ಫಿಲಮ್ ಚೇಂಬರ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದೀವಿ, ಅದ್ರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀವಿ ಅಷ್ಟೇ. ಸರ್, ನೀವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎನ್ನುವ ಹೆಸರು ತೆಗೆದಿದ್ದಕ್ಕೆ ಕೇಳ್ತಿದ್ದೀನಿ. ವಾಣಿಜ್ಯ ಮಂಡಳಿಯ ವಿರುದ್ಧ ನೀವು ಚೇಂಬರ್ ಸೃಷ್ಟಿ ಮಾಡಿದ್ರ, ಅಥವಾ ನಿರ್ಮಾಪಕರಿಗೆ ಎಲ್ಲೂ ನ್ಯಾಯ ಸಲ್ತಿಲ್ಲ, ಅಥವಾ ಚಿತ್ರೋದ್ಯಮಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಕಾರಣಕ್ಕೆ ನೀವು ಚೇಂಬರ್ ಸ್ಟಾರ್ಟ್ ಮಾಡಿದ್ರ? ಸರ್, ಬರೀ ನಿರ್ಮಾಪಕರಿಗೆ ಅಷ್ಟೇ ಅಲ್ಲ, ಇಡೀ ಚಿತ್ರರಂಗಕ್ಕೆ ಫಿಲಮ್ ಚೇಂಬರ್ ಅನ್ನೋದು ಏನಿದೆ ತುಂಬ ಅನ್ಯಾಯ ಮಾಡ್ತಾ ಇದೆ. ಫಿಲಮ್ ಚೇಂಬರಲ್ಲಿ ಇರೋದು 3 ವರ್ಗ, ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಎಕ್ಸಿಬ್ಯೂಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಈ 3 ಜನಕ್ಕೆ ಮಾತ್ರ ಮೆಂಬರ್ಶಿಪ್ ಕೊಡ್ತಾ ಇದ್ದಾರೆ. ಅದು ತುಂಬ ಅನ್ಯಾಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 80 ವರ್ಷ ಇತಿಹಾಸ, 90 ವರ್ಷ ಇತಿಹಾಸ ಅಂತ ದೊಡ್ಡದಾಗಿ ಹೇಳ್ತಾರಲ್ಲ, ಈಗೇನು ಸೋ ಕಾಲ್ಡ್ ಎಲ್ಲ ಪದಾಧಿಕಾರಿ ಅಧ್ಯಕ್ಷರು ಮತ್ತು ಹಿಂದೆ ಸುಮಾರು ಜನ ಇದ್ದಾರೆ ಇರ್ಬೋದು, ಇಲ್ಲ ಮುಂದೆ ಬರೋರು ಇರ್ಬೋದು, ದಯವಿಟ್ಟು ಬೈಲೇ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಸಿನಿಮಾ ತೆಗೆಯೋಕ್ಕೆ ಒಬ್ಬ ನಿರ್ಮಾಪಕ, ಎಕ್ಸಿಬ್ಯೂಟರು, ಡಿಸ್ಟ್ರಿಬ್ಯೂಟರ್ ಇದ್ದರೆ ಮಾತ್ರ ಸಾಧ್ಯ ಅಲ್ಲ. ಕಲಾವಿದರು, ನಿರ್ದೇಶಕರು, ಕ್ಯಾಮ್ರಾಮ್ಯಾನು, ಮೇಕಪ್ ಮ್ಯಾನು, ಪ್ರೊಡಕ್ಷನ್ನರು, PR, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದ್ದರೆ ಮಾತ್ರ ಸಿನಿಮಾ, ಡಿಸ್ಟ್ರಿಬ್ಯೂಟರ್ ಇದ್ದರೆ ಮಾತ್ರ ಸಿನಿಮಾ ಅಲ್ಲ. ಇದು ನಾನು ತುಂಬ ಹೇಳ್ತಾ ಇದ್ದೀನಿ, ಈಗಿನ ಅಧ್ಯಕ್ಷರಿಗೆ ಮನವರಿಕೆ ಮಾಡ್ತಾ ಇದ್ದೀನಿ. ನಾನು ಒಂದೇ ಪದದಲ್ಲಿ ಹೇಳೋದಾದರೆ, ಈಗಿನ ಅಧ್ಯಕ್ಷರು ಏನಿದ್ದಾರೆ, NM ಸುರೇಶ್ ಅವರು, ಈ ಪ್ರೆಸೆಂಟ್ NM ಸುರೇಶ್ ಅವರೇ, ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ.
ದಯವಿಟ್ಟು ಬೈಲೇ ಚೇಂಜ್ ಮಾಡ್ಕೊಳ್ಳಿ. ಇನ್ನೂ ಒಂದು ಏಕ್ದಮ್ ಹೇಳಬೇಕು ಅಂದರೆ ವೇಸ್ಟ್ ಅಧ್ಯಕ್ಷ ಅಂತಲೇ ಹೇಳ್ತೀನಿ ಈ ವಿಚಾರ ಸಂದರ್ಭದಲ್ಲಿ. ಯಾಕೆ ಅಂದರೆ ದುಡ್ಡನ್ನ ತುಂಬ ವೇಸ್ಟ್ ಮಾಡ್ತಾ ಇದ್ದಾರೆ, ಯಾವುದೇದಕ್ಕೂ ಖರ್ಚು ಮಾಡ್ತಾ ಇದ್ದಾರೆ. ಸಂಬಂಧ ಇಲ್ಲದಿರೋ ವಿಚಾರಗಳಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರೆ. ಎಲ್ಲೋ 5 ಲಕ್ಷ ಕೊಡೋದು, ಎಲ್ಲೋ 3 ಲಕ್ಷ ಕೊಡೋದು, ಒಂದೇನೋ ಒಂದು ಅವ್ರ ಜೋಬಿಂದ ದುಡ್ಡು ಕೊಡಲಿ ಸರ್, ಯಾರೋ ಒಬ್ಬನ ತೊಂದರೆ ಆಯ್ತಾ, ಒಂದು 5 ಲಕ್ಷ 10 ಲಕ್ಷ ಅವ್ರ ಜೋಬಿಂದ ಕೊಡಲಿ ಸರ್, ಪರ್ಸ್ನಲಾಗಿ ಹೆಲ್ಪ್ ಮಾಡಲಿ. ಸಂಬಂಧ ಇಲ್ಲದಿರೋ ವಿಚಾರಗಳಿಗೆಲ್ಲ 5 ಲಕ್ಷ 10 ಲಕ್ಷ ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡೋ ಒಂದು ಕೊಡೋ ಅವಶ್ಯಕತೆ ಇಲ್ಲ. ಯಾರೊಬ್ಬ ಡೈರೆಕ್ಟ್ರು ಕಷ್ಟದಲ್ಲಿದ್ದಾನೆ ಸಹಾಯ ಮಾಡಿ, ಯಾಕೆ ಚಿತ್ರರಂಗಕ್ಕೆ ಅವನೇನೋ ಒಂದು ಕೊಡುಗೆ ಕೊಟ್ಟಿರ್ತಾನೆ. ನಿರ್ಮಾಪಕ ಕಷ್ಟದಲ್ಲಿ ಸಹಾಯ ಮಾಡಿ ಸರ್. ತುಂಬ ಜನ ನಿರ್ಮಾಪಕರುಗಳಿಗೆ ಶುಗರು ಬಿ ಪಿ ಟ್ಯಾಬ್ಲೆಟ್ಸ್ ತಗೊಳ್ಳೋಕ್ಕೆ ದುಡ್ಡಿಲ್ಲ, ಚಿತ್ರರಂಗ ಎಷ್ಟು ಕಷ್ಟದಲ್ಲಿದೆ. ಆದರೆ ಈಗಿನ ಅಧ್ಯಕ್ಷ ಏನು ಮಾಡ್ತಾ ಇದ್ದಾರೆ, ಗೋವಾ ಕರ್ಕೋಗಿ ಪಾರ್ಟಿ ಮಾಡ್ತಾ ಇದ್ದಾರೆ, 20-30 ಲಕ್ಷ ಜೋಬಿನ ದುಡ್ಡು ಖರ್ಚು ಮಾಡಿದೆ ಅಂತ ಇದ್ರಲ್ಲ. ಅದೇ 20-30 ಲಕ್ಷ ಖರ್ಚು ಪ್ರೊಡ್ಯೂಸರ್ಗೆ ಹೆಲ್ಪ್ ಮಾಡಲಿ ಸರ್, ಟೆಕ್ನಿಷಿಯನ್ಗಳಿಗೆ ಹೆಲ್ಪ್ ಮಾಡಲಿ. ಸಿನಿಮಾ ರಂಗದಲ್ಲಿ ತುಂಬ ಜನಕ್ಕೆ ಸೋತು ಸುಣ್ಣಾಗಿ ಮನೆ ಮಠ ಮಾರ್ಕೊಂಡು ಕಷ್ಟದಲ್ಲಿದ್ದರು, ಒಂದೊತ್ತು ಊಟಕ್ಕೂ ಕಷ್ಟ ಇದೆ ಇವತ್ತಿನ ದಿನ, ಅಂಥರ್ಗೋಗಿ ಹೆಲ್ಪ್ ಮಾಡಲಿ. ಇದೇ ಅಧ್ಯಕ್ಷರು ಈ ಸೋಕಿಗಳು ಮಾಡಲ್ಲ ಅವರು, ಬರೇ ಈ ಯಾವುದು ಎಣ್ಣೆ ಪಾರ್ಟಿ ಸೋಕಿಗಳು, ಅಲ್ಲಿ ಯಾರಿಗೂ ಸುಮ್ಮನೆ ದಾನ ಧರ್ಮ ಮಾಡೋದು, ಕೆಲ್ಸಕ್ಕೆ ಬರೋದು ಮಾಡ್ತಾ ಇದ್ದಾರೆ ಸರ್. ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ ದುಡ್ಡು ತಲುಪ್ತಾ ಇದ್ದ. ಇವತ್ತು ಯಾವುದೋ ಒಂದು ಇನ್ಸಿಡೆಂಟ್, ನಿನ್ನೆ ನೋಡಿದೆ 5 ಲಕ್ಷ ರೂಪಾಯಿನ ಚೆಕ್ ಕೊಟ್ಟು ಬಂದಿದ್ರೆ ಕೊಡಲಿ, ಮಾನವೀಯತೆ ದೃಷ್ಟಿಯಿಂದ 5-10 ಲಕ್ಷ ಕೊಡಲಿ ಸರ್. ಯಾರೋ ಒಂದು ಕುಟುಂಬ ನೋವಲ್ಲಿದೆ ಅಂದರೆ 5-10 ಲಕ್ಷ ಸಹಾಯ ಮಾಡಲಿ, ಸ್ವಂತ ಜೋಬಿಂದ ದುಡ್ಡಿಂದ ಸಹಾಯ ಮಾಡಲಿ. ಯಾರೋ ಪ್ರೊಡ್ಯೂಸರು ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ದುಡ್ಡು ತಗೋಗಿ ದಾನ ಮಾಡೋದಲ್ಲ, ಅದರಲ್ಲಿ ದೊಡ್ಡ ಸ್ತಿಕೆ ಅಲ್ಲ. ಸ್ವಂತ ದುಡ್ಡಿಂದ ಕೊಡಲಿ, ನಾನು ಚಪ್ಪಾಳೆ ಹೊಡಿತೀನಿ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಫೇಸ್ಬುಕ್ಕು ಯೂಟ್ಯೂಬಲ್ಲಿ ನಾನೇ ಕಮೆಂಟ್ಸ್ ಹೊಡಿತೀನಿ ಏನಂತ, ಒಳ್ಳೆ ಇವರು ಫಿಲಮ್ ಚೇಂಬರ್ ಅಧ್ಯಕ್ಷ ಅಂತ. ಯಾರದೋ ದುಡ್ಡನ್ನ ಯಾರೋ ದಾನ ಮಾಡ್ಬಿಟ್ಟು ನಾನು ಅಧ್ಯಕ್ಷ ಅಂದ್ಕೊಂಡ್ರೆ ನನ್ನ ಪ್ರಕಾರ ವೇಸ್ಟ್ ಅಧ್ಯಕ್ಷರು, ಬರೀ ಸೋಕಿ ಮಾಡೋಕ್ಕೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲೋ ಪಾರ್ಟಿ ಮಾಡೋಕ್ಕೆ ಗೋವಾಗೋಗಿ ಗಲಾಟೆ ಮಾಡ್ಕೊಂಬರ್ತಾ ಇದ್ದಾರೆ. ಏನು ಮಾಡ್ತಾ ಇದೆ ಸರ್ ಫಿಲಮ್ ಚೇಂಬರು, ಇದೊಂದು ಸಂಸ್ಕೃತಿನ? ಎಲ್ಲೋ ಪಾರ್ಟಿ ಕರ್ಕೋಗೋದು, ಏನೋ ಒಂದು ಮಜಾ ಮಾಡೋದು, ನಾನೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು ಅಂತ ಒಂದು ಮನಸ್ಸು ಇಂಟೆನ್ಷನ್ ಇಟ್ಕೊಂಡು ಅವ್ರು ಪಾರ್ಟಿಗಳು ಮಾಡೋದು, ಇವೆಲ್ಲ ಇಂಟೆನ್ಷನೇ ಅಲ್ಲ. ಒಬ್ಬ ಫಿಲಮ್ ಚೇಂಬರ್ ಅಧ್ಯಕ್ಷ ಮಾಡಬೇಕಾದ್ರೇನು ಅಂದರೆ, ಯಾವ ನಿರ್ಮಾಪಕ ಕಷ್ಟ ಇದೆ, ಯಾವ ನಿರ್ದೇಶಕ ಕಷ್ಟ ಇದೆ, ಯಾವ ಕಲಾವಿದರ ಕಷ್ಟ ಇದೆ, ಎಲ್ಲಿ ಏನು ಮಾಡಬೇಕು, ನನ್ನ ಕೈಯಲ್ಲಿ ಏನು ಸಹಾಯ ಮಾಡಬೇಕು, ಅವರಿಂದ ಚೇಂಬರ್ ಹೆಂಗೆ ಸಂಸ್ಥೆನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೋಗ್ಬೇಕು ಸರ್. ಇವತ್ತು 7-8 ಚೇಂಬರ್ ಆಗ್ತಿದೆ. ಯಾಕೆ ಅಂದರೆ ಈ ಮೇನ್ ಚೇಂಬರ್ ಅನ್ನೋದು ಏನಿದೆ, ಅದರಲ್ಲಿ ವೀಕ್ನೆಸ್ಗಳು ತುಂಬ ಸಾವಿರಾರು ಇದೆ, ಹೇಳೋಕ್ಕೆ ಆಗದಷ್ಟಿದೆ. ಆ ವೀಕ್ನೆಸ್ ಇರೋದಕ್ಕೆ ಸುಮಾರು ಚೇಂಬರ್, ನನ್ನಂಥ ಚೇಂಬರ್ ಇರ್ಬೋದು, ಇನ್ನೊಂದು ಚೇಂಬರ್ ಇರ್ಬೋದು, ಆ ಚೇಂಬರ್ ಉಟ್ಕೊಳ್ಳೋ ಕಾರಣ ಇವರೇ ಆಗ್ತಾ ಇದ್ದಾರೆ. ಮಾತೃಸಂಸ್ಥೆ ಅಂತ ಎಷ್ಟು ಒಂದು ಹಿರಿಯರೆಲ್ಲ ಕಟ್ಕೊಂಡ್ಬಂದಿದ್ದಾರೆ, ಅದನ್ನು ಹಾಳು ಮಾಡ್ತಾಯಿದ್ರೆ ಇವತ್ತಿನ ದಿನಗಳಲ್ಲಿ ಅಂತ ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಇಷ್ಟೊತ್ತು ಹೇಳಿದ್ನು ನಾನು ಈಗಾಗಲೇ ಕೇಳಿದ್ದೀನಿ, ಪತ್ರಿಕೆಗಳಲ್ಲಿ ಓದಿದ್ದೀನಿ, ಮಾಧ್ಯಮಗಳಲ್ಲಿ ಕೇಳಿ ತಿಳ್ಕೊಂಡಿದ್ದೀನಿ. ಯಾವುದೋ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಹೇಳ್ತಾರೆ, ನೀವು ಆ ಚೇಂಬರಲ್ಲಿ ಸಿನಿಮಾನ ರಿಜಿಸ್ಟರ್ ಮಾಡ್ತೀರಾ ಅಥವಾ ಬ್ಯಾನರ್ ರಿಜಿಸ್ಟರ್ ಮಾಡ್ತೀರಾ ಅಂದರೆ 1.5 ಲಕ್ಷ ಕೊಡಬೇಕು ಅಂತ. ಯಾಕೆ ಸರ್ ಕೊಡಬೇಕು? ಆ 1.5 ಲಕ್ಷನ ವಾಣಿಜ್ಯ ಮಂಡಳಿಯವರು ಆ ಸಿನಿಮಾ ಪ್ರೊಡ್ಯೂಸರ್ಗಾಗಲಿ ಅಥವಾ ಅವ್ರ ಏಳಿಗೆಗಾಗಲಿ ಅಥವಾ ಇರುವಂಥ ಎಲ್ಲ ಪ್ರೊಡ್ಯೂಸರ್ ಏಳಿಗೆ ಆಗಲಿ ಯಾವ ಥರ ಬಳಕೆ ಮಾಡ್ಕೋತಾರೆ? ನನಗೆ ಅದರದ್ದೊಂದು ಇನ್ಫಾರ್ಮೇಶನ್ ತುಂಬ ದಿನಗಳಿಂದ ಅವಶ್ಯಕತೆ ಇತ್ತು, ಇವತ್ತು ತಾವು ಹೇಳಿ. ಹೌದು, ಅಲ್ಲೇನಂದರೆ ಸರ್, ಅವ್ರದ್ದೇ ಒಂದು ಕಾನೂನಲ್ಲಿ ಒಂದು ಬೈಲ ಮಾಡ್ಕೊಂಬಿಟ್ಟಾರೆ. ಆ ಬೈಲನೇ ದೊಡ್ಡ ಒಂದು ದೊಡ್ಡ ವಿಷಯದ ಥರ ಅವರು ಕುತ್ಕೊಂಬಿಟ್ಟವ್ರೆ ಒಂದು ಸ್ಟಿಕ್ಕನಾಗಿ. ಆ ಬೈಲನ್ನು ತಿದ್ದುಪಡಿ ಮಾಡ್ಕೋಬೋದು. ಸರ್ಕಾರದಲ್ಲಿ ಒಂದು ಗೌರ್ಮೆಂಟಲ್ಲಿ ಒಂದು ಅವಕಾಶ ಇದೆ, ಒಂದು ಸಂಘ ಸಂಸ್ಥೆಗಳಲ್ಲಿ ಬೈಲ ಮಾಡ್ಕೊಳ್ಳೋದು ನೀವಪ್ಪ, ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಏನು ಹೇಳಿ, 50,000 ರೂಪಾಯಿ 1 ಲಕ್ಷ ರೂಪಾಯಿ ಇರೋ ಮೆಂಬರ್ಶಿಪ್ನ 20,000 ತನ್ನಿ, ಇಲ್ಲ 10,000 ತನ್ನಿ. ತುಂಬ ಜನ ಹೊಸಬ್ರು ಬರ್ತಾರೆ ಸರ್, ಅವ್ರ ಹತ್ರ ದುಡ್ಡೇ ಇರೋಲ್ಲ, ಏನೋ ಸಾಲ ಮಾಡ್ಕೊಂಬಿಡಿ, ಎಲ್ಲಿನೋ ತಂದು ಒಂದು 10,000 ಕೊಟ್ಟು ಮೆಂಬರ್ ಆಗ್ತಾರೆ, ನನಗೇನೋ ಒಳ್ಳೇದಾಗುತ್ತೆ ಈ ಚೇಂಬರಿಂದ ಅಂತ. ಏನು ಒಳ್ಳೇದಾಗುತ್ತೆ ಸರ್? ಒಬ್ಬ ನಿರ್ಮಾಪಕ 50,000 1 ಲಕ್ಷ ಕೊಟ್ಟು ಮೆಂಬರ್ ಆಗೋನಿಗೆ ಅವನಿಗೆ ವೋಟಿಂಗ್ ಪವರ್ ಬರೋದು ಯಾವಾಗ ಅಂದರೆ, ತುಂಬ ಜನ ಗೊತ್ತಿಲ್ಲ, ಅವನು ಸಿನಿಮಾ ಮಾಡಿ ಸೆನ್ಸಾರ್ ಮಾಡಿ ಥಿಯೇಟರ್ ರಿಲೀಸ್ ಮಾಡಿದಾಗ ವೋಟಿಂಗ್ ಪವರ್ ಬರುತ್ತೆ. ಅಲ್ಲಿವರೆಗೂ ಅವ್ನು 1 ಲಕ್ಷ ರೂಪಾಯಿ ಡೆಡ್ ಇನ್ವೆಸ್ಟ್ಮೆಂಟು, 1 ಲಕ್ಷ ರೂಪಾಯಿ ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಅವನಿಗೆ ವೋಟಿಂಗ್ ಪವರ್ ಬರೋದು ಅವಾಗ, ಆದರೆ ಅವನು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದರೆ 2 ಸಿನಿಮಾ ಮಾಡಿರಬೇಕು. ಇದನ್ನೆಲ್ಲ ಬೈಲ ಮಾಡ್ಕೊಂಡಿದ್ದಾರೆ. ಒಬ್ಬ ಹೊಸಬ ಒಳಿಕೆ ಬರೋಕ್ಕಾಗಲ್ಲ, ಅದಕ್ಕೇನು ಬೇಕೋ ಅಷ್ಟು ಬೈಲಗಳು ನೀಟಾಗಿ ಮಾಡ್ಕೊಂಡಿದ್ದಾರೆ ಅವರು. ಒಬ್ಬ ಹೊಸಬ ಬೆಳೀಬಾರ್ದು, ಒಂದು ಹೊಸಬ ಏನೋ ಮುಂದೆ ಬಂದು ಸಾಧನೆ ಮಾಡಬಾರ್ದು, ನಾವುಗಳೇ ಅಲ್ಲಿ ಜಾಟ ಹೊಡ್ಕೊಂಡು ಕೂತಿರ್ಬೇಕು. ನಾವು ಒಂದು 20-30 ವರ್ಷನ ಹಿಂದೆ ಸಿನಿಮಾ ಮಾಡಿರೋರು ಏನಿದ್ದೀವಿ, ನಾವುಗಳೇ ಹಿರಿಯರು, ನಾವೇ ಮೇಧಾಂತಿಗಳು ಅಂತ ಸರ್ ಒಂದು ಕಾಲದಲ್ಲಿ ಅವರೆಲ್ಲ ದುಡ್ದಿದ್ದಾರೆ, ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು
ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ಆದರೆ ಹೊಸಬ್ರಿಗೊಂದು ಅವಕಾಶ ಕೊಡಿ, ಒಬ್ಬ ಹೊಸಬ ಬೆಳೆಯೋದೇ ಅವಕಾಶ. ನೀವು ಬೆನ್ನು ತಟ್ಟಿ ಅವನ್ನ ಮುಂದೆ ತಂದಾಗ, ನೋಡಪ್ಪ ನನ್ನ ಒಂದು ಕಾಲದಲ್ಲಿ ಕಾಲಘಟ್ಟದಲ್ಲಿ ಹಿಂಗೆಲ್ಲ ಆಗಿದೆ, ನಿನ್ನ ಕಾಲಘಟ್ಟದಲ್ಲಿ ಏನೋ ಬೆಳ್ಕೊಂಡು ಹೋಗು, ಸಂಸ್ಥೆ ಉಳಿಸ್ಕೊಂಡು ಹೋಗು, ಇನ್ನೇನೋ ದೊಡ್ಡ ಮಟ್ಟಕ್ಕೆ ಬೆಳೆಸು ಸಂಸ್ಥೆನ ಅಂತ ಬೆನ್ನು ತಟ್ಟರು. ನನ್ನ ಪ್ರಕಾರ, ನನ್ನ ನೋಡಿದ್ರ ಪ್ರಕಾರ, ನಾನು ಅಲ್ಲಿ ಫಿಲಮ್ ಚೇಂಬರ್ಲಿ 2 ಸರಿ ಕಮಿಟಿ ಮೆಂಬರು, ಸೆಕ್ಟರ್ ಕೌನ್ಸಿಲ್ ಮೆಂಬರು, ಎಲೆಕ್ಷನಲ್ಲಿ ಗೆದ್ದಿರೋ ಮೆಂಬರು. ನಾನು ನೋಡಿರೋದು ಒಂದು ಬೆರಳೆಣಿಕೆಯಷ್ಟು, ಒಂದು 8 ಜನ ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಅಲ್ಲಿ ಬರೋ ಚೇಂಬರ್ಗೆ ಬರೋರೆಲ್ಲರೂ ಕೂಡ ಟೈಮ್ ಪಾಸ್ಗೆ ಬರ್ತಾರೆ. ತುಂಬ ಜನ ಬಂದು ಹೋಗೋರು ಒಂದು ಕಾಫಿ ಟೀ ಕುಡ್ಕೊಂಡು ಏನೋ 4 ಜನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಅವ್ರಿಗೆ ಚಿತ್ರರಂಗದಲ್ಲಿ ಯಾವುದೇ ರೀತಿ ಏನೋ ಒಂದು ಸಹಾಯ ಮಾಡಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು, ಚಿತ್ರರಂಗನ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗಬೇಕು ಅನ್ನೋ ಯಾವ ಮನೋಭಾವನೂ ಇಲ್ಲ ಸರ್. ಟೈಮ್ ಪಾಸ್ಗೆ ಬರೋರೇ 80% ನನ್ನ ಪ್ರಕಾರ. ಯಾಕೆ ನಾನು ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ, ಯಾವ ಹೂವಪಾವ ಕೇಳ್ಕೊಂಡು ನಾನು ಇಲ್ಲಿ ಹೇಳ್ತಾ ಇಲ್ಲ. ನಾನು ಫಿಲಮ್ ಚೇಂಬರಲ್ಲಿ 2 ಸರಿ ಕಮಿಟಿ ಮೆಂಬರು. ನಾವೆಷ್ಟೋ ಸಮಸ್ಯೆಗಳನ್ನ ಒಂದು ಸೆಕ್ಟರ್ ಕಮಿಟಿ ಅಂತ ಮಾಡ್ತಾರೆ, ಸಮಸ್ಯೆಗಳನ್ನ ಹೇಳಿದ್ರೆ ಅದನ್ನು ಸರಿ ಮಾಡಿ ಸರ್ ಅಂದರೆ ಏ ಮಾಡೋಣ ಮಾಡೋಣ ಮಾಡೋಣ, ಏ ಖಂಡಿತ ಮಾಡೋಣ 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 ಅನ್ನೋಷ್ಟರಲ್ಲಿ ಇನ್ನೊಂದು ಎಲೆಕ್ಷನ್ ಬರ್ತದೆ, ನೆಕ್ಸ್ಟ್ ಇನ್ನೊಂದು ಹೊಸ ಅಧ್ಯಕ್ಷ ಹೊಸ ಉಪಾಧ್ಯಕ್ಷ ಹೊಸ ಆಡಳಿತ ಬರ್ತದೆ. ಅಲ್ಲಿ ಸರ್ ಈ ಥರ ಒಂದು ಸಮಸ್ಯೆ ಹಿಂದೆ ಹೇಳಿದೆ, ಮುಂದಕ್ಕೆ ಮಾಡೋಣ ಬಿಡ್ರಿ, ಮುಂದಕ್ಕೆ ಮಾಡೋಣ ಬಿಡ್ರಿ ರವೀಂದ್ರ, ಇವೆಲ್ಲ ಆಗಲ್ಲ ಬಿಡ್ರೆ ಅಂತ ಮುಂದಕ್ಕೆ ಹೋಗೋಣ ಮುಂದಕ್ಕೆ. ಸೊ ಪ್ರತಿ ಸರಿ ಇದೇ ಆಗ್ತಾ ಇದೆ, ಅಲ್ಲಿ ಏನು ಬೆಳವಣಿಗೆನೂ ಆಗ್ತಾಯಿಲ್ಲ, ಅಲ್ಲಿ ಏನು ತಿದ್ದುಪಡಿನೂ ಆಗ್ತಾಯಿಲ್ಲ, ಅಲ್ಲಿ ಯಾರಿಗೆ ಏನು ಉದ್ಧಾರನೂ ಆಗ್ತಾಯಿಲ್ಲ, ಯಾರಿಗೂ ಇದು ಹೆಲ್ಪ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ನನ್ನ ಪ್ರಕಾರ ಹೊಸ ನಿರ್ಮಾಪಕರಿಗೆ ಹೇಳ್ತೀನಿ, ದಯವಿಟ್ಟು 100,000 ಕೊಟ್ಟು ನೀವು ಮೆಂಬರ್ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ ಒಂದು ಸಿನಿಮಾ ಆಗಬೇಕಾ 7-8 ಚೇಂಬರಲ್ಲಿ ಎಲ್ಲಾರ ಮಾಡ್ಕೊಳ್ಳಿ, ಆದರೆ ವಾಣಿಜ್ಯ ಮಂಡಳಿ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಚಿತ್ರರಂಗಕ್ಕೆ ಅಂತ ಹೇಳ್ತಾ ಇದ್ದೀನಿ. ಬೇರೆ ಸದಸ್ಯರಿಗೆ ನೀವು ಅಲ್ಲಿ ಸದಸ್ಯತ್ವ ಕೊಡದೇ ಇರೋದೇ ಒಂದು ದೊಡ್ಡ ಅನ್ಯಾಯ. ಕಲಾವಿದರು ಬೇಡವಾ, ನಿರ್ದೇಶಕರು ಬೇಡ, ಒಂದು 30 ಸಂಘ ಸಂಸ್ಥೆಗಳು ಮಾಡ್ಕೊಂಡವ್ರು ಸರ್, ನಿರ್ದೇಶಕರ ಸಂಘ ಅಂತೆ, ಛಾಯಾಗ್ರಹ ಸಂಘ, ಫೈಟ್ ಯೂನಿಯನ್ ಅಂತೆ, ಆ ಯೂನಿಯನ್ ಅಂತೆ, ಏನಕ್ಕೆ ಅಷ್ಟೊಂದು ಯೂನಿಯನು ಸರ್? ಒಂದು ಮಾತೃ ಸಂಸ್ಥೆ ಅಂದರೆ ಒಂದು ದೊಡ್ಡ ಬಿಲ್ಡಿಂಗಲ್ಲೇ ಎಲ್ಲ ಡಿಪಾರ್ಟ್ಮೆಂಟು ಇಲ್ಲಬೇಕು. ಇಂದು ಸಿನಿಮಾಗೆ ಬೇಕಾದ್ರೆ 26 ಡಿಪಾರ್ಟ್ಮೆಂಟು, 26 ಕಂಪಾರ್ಟ್ಮೆಂಟ್ ಮಾಡಿದ್ರೆ ಮುಗೀತು. ಇನ್ನು ವಿಧಾನಸೌಧಕ್ಕೆ ಹೋಗ್ತೀರಾ, ವಿಧಾನಸೌಧದಲ್ಲಿ ನಿಮಗೆ ಗೃಹಮಂತ್ರಿ ಅಲ್ಲೇ ಸಿಗ್ತಾರೆ, CMO ಅಲ್ಲೇ ಸಿಗ್ತಾರೆ, ಕೃಷಿ ಇಲಾಖೆ ಮಿನಿಸ್ಟರ್ ಸಿಗ್ತಾರೆ. ಒಂದೇ ದೊಡ್ಡ ವಿಧಾನಸೌಧದಲ್ಲಿ ನಿಮಗೆಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗಳು ಎಲ್ಲ ಅಲ್ಲೇ ಸಿಗ್ತಾರೆ. ಸೊ ಹಂಗೆ ಒಂದು ಫಿಲಮ್ ಚೇಂಬರ್ ಮಾತೃ ಸಂಸ್ಥೆ ಅಂದರೆ ನಿಮ್ಗೆ A to Z ಆ ಬಿಲ್ಡಿಂಗ್ ಒಳಗೆ ಹೋದರೆ ನನಗೆ ಗ್ರೌಂಡ್ ಫ್ಲೋರಲ್ಲಿ ಕ್ಯಾಮ್ರಾಮನ್ ಸಿಗ್ತಾರೆ, ಫಸ್ಟ್ ಫ್ಲೋರಲ್ಲಿ ಡೈರೆಕ್ಟರ್ ಸಿಗ್ತಾರೆ, ಸೆಕೆಂಡ್ ಫ್ಲೋರಲ್ಲಿ ನಿರ್ಮಾಪಕರು ಸಿಗ್ತಾರೆ, 4ನೇ ಫ್ಲೋರಲ್ಲಿ ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ. ಆ ಬಿಲ್ಡಿಂಗ್ ಹೋದರೆ ನಂಗೆ ಸಿನಿಮಾಗೆ ಸಂಬಂಧಪಡೋದು ಎಲ್ಲರೂ ಸಿಗ್ತಾರಪ್ಪ ಅನ್ನೋ ಒಂದು ಟೈಮು ಕಾಲ ಬರಬೇಕು. ಇದನ್ನು ಬೈಲಾ ತಿದ್ದುಪಡಿ ಸಿನಿಮಾ ಫಿಲಮ್ ಚೇಂಬರ್ ಅವ್ರು ಮಾಡ್ಕೋಬೇಕು. ಯಾಕೆ ಅಂದರೆ ಈಗಾಗಲೇ 1,00,000,000 ರೂಪಾಯಿ ಫಂಡ್ ಇದೆ, ಆ ಫಂಡ್ಗೋಸ್ಕರ ಸುಮಾರು ಜನ ಕಾಂಪಿಟೇಷನ್ ನಿಂತ್ಕೊಂಡು ಎಲೆಕ್ಷನ್ ಗೆಲ್ತಾರೇನೋ ಗೊತ್ತಿಲ್ಲ. ತುಂಬ ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನೂ ಇದೆ, ಕೆಲವೊಬ್ಬರು ಏನೋ ಟೈಮ್ ಪಾಸಿಗೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆ. ನಾನು ಎಲ್ಲ ಥರ ಜನ ನೋಡಿದ್ದೀನಿ ಚೇಂಬರಲ್ಲಿ, ಒಬ್ಬ ಹೊಸಬ ಬೆಳೀತಾ ಇದ್ದಾನೆ ಅಂದರೆ ಬೆಳ್ಸೋಕ್ಕೆ ಬಿಡಲ್ಲ. ಫಸ್ಟ್ ಆಫ್ ಆಲ್ ಇದು ನನ್ನ ಚೇಂಬರಲ್ಲಿ ನಾನು ಬೈಲ ಹಂಗೆ ಮಾಡ್ಕೊಂಡಿಲ್ಲ. ಯಾರೊಬ್ಬ ಮೆಂಬರ್ ಆಗ್ತಾನೆ, ಮೆಂಬರ್ ಆಗಿ 30 ದಿನ ಆದಮೇಲೆ ಅವನಿಗೆ ವೋಟಿಂಗ್ ಪವರ್ ಕೊಡ್ತೀವಿ, ಅವನು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಪವರ್ ಕೊಡ್ತೀವಿ, ಅವನು ಬೆಳಿಬೇಕು, ಅವನು ಮುಂದೆ ತರಬೇಕು ಅನ್ನೋ ಮನೋಭಾವ ನಾವಿಟ್ಕೊಂಡು ಒಂದು ಬೈಲ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವೊಂದು ಸಂಸ್ಥೆ ಒಂದು ಸೃಷ್ಟಿ ಮಾಡಿದ್ದೀವಿ, ಕನ್ನಡ ಫಿಲಮ್ ಚೇಂಬರ್ ಅಂತ. ನಮ್ಮಲ್ಲಿ ಸಿನಿಮಾಗೆ ಸಂಬಂಧಪಡೋ ಎಲ್ಲ ಡಿಪಾರ್ಟ್ಮೆಂಟ್ಗೂ ಮೆಂಬರ್ಶಿಪ್ ಕೊಡ್ತೀವಿ. ಥಿಯೇಟ್ರಲ್ಲಿ ಕೆಲಸ ಮಾಡೋದಿರ್ಬೋದು, ಥಿಯೇಟ್ರಲ್ಲಿ ಕಸ ಗುಡಿಸೋನಿರ್ಬೋದು, ಪಾತ್ರ ತೊಳೆದಿರ್ಬೋದು, ಸಿನಿಮಾ ಯೂನಿಟಲ್ಲಿ ಕೆಲಸ ಮಾಡೋದು, ಡೈರೆಕ್ಟ್ರು, ಕ್ಯಾಮ್ರಾಮನ್, ಪ್ರೊಡ್ಯೂಸರು, A to Z ಮೇಕಪ್ ಮ್ಯಾನ್, ಪ್ರತಿವರೆಗೂ ಮೆಂಬರ್ಶಿಪ್ಪು ನಮ್ಮ ಕನ್ನಡ ಫಿಲಮ್ ಚೇಂಬರಲ್ಲಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಎಲ್ಲ ವಿಷಯಗಳನ್ನು ಕೇಳಿದ್ರೆ ನಾನು ಎಷ್ಟೋ ಸಲ ಈ ವರ್ಷಕ್ಕೊಂದು ಸಲ ವಾಣಿಜ್ಯ ಮಂಡಳಿಯಲ್ಲಿ ಏನು ಎಲೆಕ್ಷನ್ ಇರುತ್ತೆ, ಈ ಎಲೆಕ್ಷನ್ಗೂ ಮುಂಚೆ ಒಂದು ಮೀಟಿಂಗ್ ಆಗುತ್ತೆ, ನಾನು ಅಲ್ಲಿ ನೋಡಿರ್ತೀನಿ. ಆ ಮೀಟಿಂಗಲ್ಲಿ ನಾನು ಕೂಡ ಇದ್ದೆ, ಯಾಕಂದರೆ ನಾನೊಬ್ಬ ನಿರ್ಮಾಪಕರ ಜೊತೆಗಿರೋದ್ರಿಂದ ಹಾಗಾಗಿ ಆ ನಿರ್ಮಾಪಕರ ಜೊತೆಗೆ ಬಂದಿರ್ತೀನಿ. ಅಲ್ಲಿ ಬಂದಾಗ ತುಂಬ ಸಲ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದ್ದು ನಿಮ್ಮ ಧ್ವನಿ ಕೂಡ ನಾನು ನೋಡಿದ್ದೀನಿ ಕಣ್ಣಾರೆ. ನೀವು ಒಂದಷ್ಟು ಪ್ರಶ್ನೆಗಳು ಹಾಕ್ತಿರ್ತೀರಿ, ಆ ಪ್ರಶ್ನೆಗಳಿಗೆ ಅಲ್ಲಿ ಸಮರ್ಥವಾದ ಉತ್ತರಗಳು ಕೂಡ ಬಂದಿರೋದಿಲ್ಲ. ಧ್ವನಿ ಎತ್ತುತ್ತೀವಿ, ವಾಟ್ ಇಸ್ ದ ಯೂಸ್? ಅವರಿಂದ ರಿಟರ್ನ್ ಏನು ಬರ್ತಾ ಇಲ್ವಲ್ಲ. ನಾನು ಅದನ್ನೇ ಹೇಳಿದೆ, ಅಲ್ಲಿ ಉತ್ತರ ಬಂದಿರೋದಿಲ್ಲ. ಸೊ ನೀವು ಒಬ್ಬ ಸದಸ್ಯನಾಗಿ ನೀವು ಎತ್ತೋ ಅಥವಾ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಬರದೇ ಇದ್ದಾಗ
ಹೊಸ ಚೇಂಬರ್ ಮಾಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಈ ಚೇಂಬರ್ ವೇಸ್ಟ್ ಚೇಂಬರು, ಇಲ್ಲಿ ಇರೋರೆಲ್ಲ ನಮ್ಗೆ ಯಾರು ಸ್ಪನ್ಸಲ್ಲ, ಇವರೆಲ್ಲ ಇವರು ಸೋಕಿಗೆ ಬಂದವರೇ ಹೊರತು ಯಾರೋ ಒಬ್ಬ ನಿರ್ಮಾಪಕಂಗೆ ಹೊಸ ಒಬ್ಬ ಪ್ರೊಡ್ಯೂಸರ್ಗೆ ಯಾರಿಗೋ ಒಬ್ಬರಿಗೆ ಏನೋ ಒಂದು ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇವ್ರು ಯಾರಿಗೂ ಇಲ್ಲ. ಈ ಚೇಂಬರೇ ಬೇಕಾಗಿಲ್ಲ, ನಾವೇ ಒಂದು ಚೇಂಬರ್ ಮಾಡ್ಕೊಳ್ಳೋದಂತ ಅಲ್ಲಿಂದ ಆಚೆ ಬಂದು ನಾವು ಚೇಂಬರ್ ಮಾಡ್ಕೋತೀವಿ. ಇಷ್ಟೇ ಒಂದು ಕಾರಣ ನಾನು ಹೊಸ ಚೇಂಬರ್ ಮಾಡೋದಕ್ಕೆ. ನಮ್ಮ ಕಷ್ಟ ಸುಖಗಳಿಗೆ ಅವ್ರು ಯಾವಾಗ ನಮ್ಗೆ ಸ್ಪನ್ಸಲ್ಲ ಅವಾಗ ನಾವು ಏನು ಮಾಡ್ತೀವಿ, ಸೈಲೆಂಟಾಗಿ ಸೈಡ್ಗೆ ಇದ್ಬಿಟ್ಟು ನಮ್ಮದೇ ಆದ ಒಂದು ಹೊಸ ಸಾಮ್ರಾಜ್ಯ ಕಟ್ಕೊಂಡು ಚೇಂಬರ್ ಮಾಡ್ಕೊಂಡು ನಾನು ಆಚೆ ಬಂದೆ. ಇಷ್ಟೇ ಸಿಂಪಲ್ಲು. ಈ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡುವಂಥ ಎಂಟೈರ್ ಸ್ಟಾಫ್ ಇರ್ಬೋದು ಸರ್, ಅಂದರೆ ಅಧ್ಯಕ್ಷರಿಂದ ಹಿಡ್ಕೊಂಡು ಪದಾಧಿಕಾರಿಗಳು ಸಹ, ಈ ಏನು ಒಂದು ಕೋರ್ ಟೀಮ್ ಅಂತಿದೆ. ನಾನು ನೋಡಿರೋ ಹಾಗೆ ಇವ್ರು ಯಾರು ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಲ್ಲ. ಆಕ್ಟಿವ್ ಪ್ರೊಡ್ಯೂಸರ್ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಅವಕಾಶನೇ ಇಲ್ವಲ್ಲ ಸರ್. ಒಂದು ಸಿನಿಮಾ ಮಾಡಿ ಸೆನ್ಸಾರ್ ಮಾಡೋಷ್ಟರಲ್ಲೇ ಅವನ ಜೀವನ ಹೋಗ್ಬಿಟ್ಟಿರ್ತದೆ. ಎರಡನೇ ಸಿನಿಮಾ ಎಲ್ಲಿ ಮಾಡ್ತಾನೆ? ಆ ಬೈಲದಲ್ಲಿ ಹಂಗಿದೆ. ಎರಡು ಸಿನಿಮಾ ಆಗಿ ಸೆನ್ಸಾರ್ ಆಗಿ ರಿಲೀಸ್ ಆಗಿದ್ರೆ ಮಾತ್ರ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲೋದಕ್ಕೊಂದು ಅವಕಾಶ ಇರೋದು. ಗೆಲ್ಲೋದಕ್ಕಾಗಲಿ ಸೋಲೋದಕ್ಕಾಗಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದ್ರೆ ಎರಡು ಸಿನಿಮಾ ಸೆನ್ಸಾರ್ ಆಗಿ ರಿಲೀಸ್ ಆಗಿರ್ಬೇಕು ಥಿಯೇಟ್ರಲ್ಲಿ. ಯಾರು ಮಾಡೋಕ್ಕಾಗತ್ತೆ ಸರ್? ಒಂದು ಸಿನಿಮಾಗೆ ಸೋತು ಸುಣ್ಣಾಗಿ ಮನೆ ಮಟ್ಟ ಮಾಡ್ಕೊಂಡು ಸಾಕಪ್ಪ ಸಿನಿಮಾ ಸವಾಸನೆ ಬೇಡರಿ ಸ್ವಾಮಿ ಸುಮ್ಮನೆ ಏನ್ರಿ ಅನ್ನೋ ಮಟ್ಟಕ್ಕೆ ಎಷ್ಟೊಂದು ಜನ ಪ್ರೊಡ್ಯೂಸರ್ ಬಂದಿರ್ತಾರೆ. ಎರಡನೇ ಸಿನಿಮಾವ್ರಿಗೆ ಎಲ್ಲಿ ಬರ್ತಾರೆ ಸರ್? ಹಂಗಾಗಿ ಹಳೆ ತಲೆಗಳು ಯಾರೇ ಇದ್ದಾರೆ, ಸುಮಾರು ಜನ ಕೆಲವರು ಅವರವರೇ ಇರ್ತಾರೆ. ನೀವು ಚೇಂಬರ್ ಹೆಂಗಾಗ್ಬಿಟ್ಟಿದ್ದಾರೆ, ಆಡೋ ಮಕ್ಕಳಿಗೆ ಏನು ಹೋಯ್ತಾರೆ ಬಂದರೆ ಅಲ್ಲಿ ಹೋದ್ರೆ ಒಂದು ಕಾಫಿ ಟೀ ಬಿಸ್ಕೆಟ್ ಕೊಡ್ತಾರೆ, ಇನ್ನೇನಿದೆ ರೀ ಚೇಂಬರಲ್ಲಿ? ತುಂಬ ಜನ ಸರ್ ನನ್ನ ಹತ್ರನೇ ಬಂದು ಎಕ್ಸಾಂಪಲ್ಸ್ ಹೇಳ್ತಾರೆ, ಏನು ಸರ್ ಯಾಕೆ ಸರ್ ಚೇಂಬರ್ಗೆ ಹೋಗ್ತೀರಾ, ಹೋದ ತಕ್ಷಣ ಕಾಫಿ ಟೀ ಕೊಡ್ತಾರೆ, ಎರಡು ಬಿಸ್ಕೆಟ್ ಬಿಸಾಕ್ತಾರೆ, ಅದಕ್ಕೋಸ್ಕರ ಚೇಂಬರ್ಗೆ ಹೋಗ್ತೀರಾ ಸರ್? ನೀವು ಮಾಡೋ ಕೆಲಸ ಇಲ್ವಾ ಸರ್? ಮಾಡೋ ಕೆಲಸ ಸಿನಿಮಾ ಮಾಡೋಗಿ ಸರ್ ಅಂತ ನನಗೆ ಎಷ್ಟು ಜನ ಕಮೆಂಟ್ಸ್ ಕೊಟ್ಟಿರೋರು ಇದ್ದಾರೆ. ಹಂಗಂದ್ರೆ ಇವಾಗ ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಾಗ್ಬೋದು ಅಥವಾ ನಿರ್ಮಾಪಕರು ನಿರ್ದೇಶಕರು ಅಥವಾ ವಾಣಿಜ್ಯ ಮಂಡಳಿ ಸೇರಿಸಿ ಕೇಳ್ತಿದ್ದೀನಿ, ಹೊಸಬರು ಬರಬೇಕು, ಚಿತ್ರರಂಗದಲ್ಲಿ ಬದಲಾವಣೆಗಳಾಗಬೇಕು, ಈ ಹೊಸಬರು ಬಂದ್ರೆ ಒಂದು ಹೊಸ ಅಲೆ ಬರುತ್ತೆ ಅಂತ ಹೇಳ್ತಾರಲ್ಲ, ಇದೆಲ್ಲ ಹಾಗಾದ್ರೆ ಡೊಂಬರಾಟನೆ ನಾಟಕದ ಎಲ್ಲ ನಾಟಕದ ಮಾತುಗಳು ಬಂಡಲ್ ಮಾತುಗಳು ಸರ್. ಎಲ್ಲ ಅವ್ರು ಹೇಳ್ತಾರಲ್ಲ ಮೈಕಲ್ಲಿ ಇಂಟರ್ವ್ಯೂಗಳಲ್ಲಿ ಅವೆಲ್ಲ ಯಾವುದು ದಯವಿಟ್ಟು ನಂಬಡಿ. ಅವರು ಒಳಗೊಂದು ಹೊರಗೊಂದು ಇಟ್ಕೊಂಡೇ ಮಾತಾಡೋದು. ಓಪನ್ ಆಟಲ್ಲಿ ಯಾರೂ ಮಾತಾಡಲ್ಲ. ಚಿತ್ರರಂಗ ಬೆಳಿಬೇಕು, ಕಲಾವಿದರು ಹಿಂಗಾಗಬೇಕು, ಎಲ್ಲಿ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಕಲಾವಿದರಿಗೆ? ಹಂಗೆಲ್ಲ ಹೇಳ್ತಾರಲ್ಲ ಚಿತ್ರರಂಗದ ಬಗ್ಗೆ ಅಷ್ಟು ಕನ್ಸರ್ನ್ ಇಟ್ಕೋತಾರಲ್ಲ. ಬೈಲೇ ಚೇಂಜ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಕೊಡಲಿ, ಕಲಾವಿದ ಒಳಗಡೆ ಬರಲಿ. ಫಿಲಮ್ ಚೇಂಬರ್ಲಿ ಸರ್ ಎಂಟ್ರಿ ಇರೋದು ಓನ್ಲಿ ಎಕ್ಸಿಬ್ಯೂಟಿವ್ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ಗೆ ಮಾತ್ರ ಎಂಟ್ರಿ ಇರೋದು, ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಒಂದಿನ ಎರಡು ದಿನ ಫ್ರೆಂಡ್ಶಿಪ್ಪಲ್ಲಿ ಏನೋ ಸುಮ್ಮನೆ ಜೊತೆಲಿ ಹೋಗ್ಬೋದು ಅಷ್ಟೇ. ಪ್ರತಿದಿನ ಎಂಟ್ರಿ ಆಗಲಿ, ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಅವ್ರಿಗೆಲ್ಲ ಅವಕಾಶನೇ ಇಲ್ಲ, ಯಾಕಂದರೆ ಮೆಂಬರೇ ಅಲ್ಲ ಅವರು. ಎಲ್ಲ ಸಂಘ ಸಂಸ್ಥೆಗಳು ಅದೇ ಇರೋದು, ಮೆಂಬರ್ಗೆ ಮಾತ್ರ ಅಲೋ ಇರೋದು. ನೀವು ಮೆಂಬರ್ಶಿಪ್ ಕೊಡಿ, ಕಲಾವಿದರು ಕೊಡಿ, ಡೈರೆಕ್ಟ್ರ್ ಕೊಡಿ, ಸುಮಾರು 26-28 ಡಿಪಾರ್ಟ್ಮೆಂಟ್ ಮಾಡ್ಕೊಳ್ಳಿ, ಒಂದೇ ಬಿಲ್ಡಿಂಗಲ್ಲಿ ಮಾಡಿ. ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ದೀರಾ, ಅಲ್ಲೇ ಅರ್ಥ ಆಗುತ್ತೆ. ಇದು ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಅಂದರೆ ಕಮರ್ಷಿಯಲ್ ವಾಣಿಜ್ಯ ಮಂಡಳಿ ಅಂದರೆ ಬರೀ ದುಡ್ಡು ಮಾಡೋಕ್ಕೆ ಮಾತ್ರ ಇರೋದು, ನಿರ್ಮಾಪಕನ ಕಷ್ಟ ಕೇಳೋಕ್ಕಲ್ಲ ವಾಣಿಜ್ಯ ಮಂಡಳಿ ಇರೋದು ಅನ್ನೋದು ನಿಮ್ಗೆ ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ. ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ದಾರೆ ಸರ್ ಸಮಥಿಂಗ್ 5 ಲಕ್ಷ 10 ಲಕ್ಷ ಬರ್ತದೆ. ಆ ಬಾಡಿಗೆ ಕೊಡೋ ಬದಲು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡಿ ಸ್ವಾಮಿ. ಚಿತ್ರರಂಗನ ಅವಾಗ ನೀವು ಮೇಲಕ್ಕೆತ್ತೋದು, ಬೇರೆ ರಾಜ್ಯಗಳು ಎಕ್ಸಾಂಪಲ್ ತಗೋತೀರಾ, ಬೇರೆ ರಾಜ್ಯಗಳನ್ನ ನೀವು ಹೋಲಿಸ್ತೀರಾ, ಓ ಟಿ ಟಿಲಿ ಬರ್ತವೆ ಹಂಗೆ ತಗೋದು, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದಿಲ್ಲ. ಫಸ್ಟು ಮಾತೃ ಸಂಸ್ಥೆ ಮನೆಯಲ್ಲಿ ಒಂದು ತಾಯಿ ತಂದೆ ಕರೆಕ್ಟಾಗಿ ಇದ್ರೇ ಸರ್ ಮಕ್ಕಳುಗಳು ಕರೆಕ್ಟಾಗಿ ಹೋಗೋದು. ಅವ್ರ ಗೈಡೆನ್ಸಲ್ಲಿ ನಾವು ಬೆಳಿಬೇಕಾಗಿರೋದು ಆ್ಯಕ್ಚುಲಿ. ಹಂಗೆ ಫಿಲಮ್ ಚೇಂಬರ್ ಅನ್ನೋದಿದೆ, ಮಾತೃ ಸಂಸ್ಥೆ ಅಂತಾರೆ ಎಷ್ಟೊಂದು ಜನ. ಆ ಫಿಲಮ್ ಚೇಂಬರ್ ಅನ್ನೋದು ಏನಿದೆ ಅದು ಕರೆಕ್ಟಾಗಿರಬೇಕು ಅನ್ನೋ ನನ್ನ ವಾದ ಅಷ್ಟೇ, ಇನ್ನೇನಿಲ್ಲ. ಅದು ಕರೆಕ್ಟಾಗಿದ್ದು ಒಂದೇ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ರೈಟ್ ವ್ಯಕ್ತಿ ನೋಡಪ್ಪ, ಕಲಾವಿದರ ಸಂಘಕ್ಕೊಬ್ಬ ಅಧ್ಯಕ್ಷ ಇದೇ ಬಿಲ್ಡಿಂಗಲ್ಲಿದ್ದಾರೆ, ನಿರ್ಮಾಪಕರು ಅಲ್ಲಿದ್ದಾರೆ ಹೋಗಪ್ಪ, ಒಂದೇ ಡಿಪಾರ್ಟ್ಮೆಂಟ್ ನಿಮಗೆಲ್ಲ ಸಿಕ್ಕು. ಅಲ್ಲೇನಾರೋ ಒಂದು ನ್ಯಾಯ ಸಿಗ್ತಾ ಹೋದರೆ ಯಾರಿಗೊಬ್ರಿಗೆ ಅನ್ಯಾಯ ಆಗಿದೆ, ಯಾರಿಗೊಬ್ರಿಗೆ ತೊಂದರೆ ಆಗಿದೆ, ಏನೋ ಒಬ್ಬ ಲಾಸಲ್ಲಿದ್ದಾನೆ ಅವನಿಗೆ ಸಹಾಯ ಮಾಡ್ತಾ ಹೋಗಿ, ಅವನಿಗೇನೋ ಅನ್ಯಾಯಕ್ಕೆ ಕೈ ಜೋಡಿಸ್ತಾ ಹೋಗಿ, ಅವನಿಗೆ ನೀವು ಒಳ್ಳೇದು ಮಾಡ್ತಾ ಇದ್ರೆ ಆಟೋಮೆಟಿಕಲಿ ಚಿತ್ರರಂಗ ಬೆಳೆಯುತ್ತೆ ಸರ್. ಚಿತ್ರರಂಗದ ಮೇಲಿರೋ ಅಭಿಮಾನ ಬೆಳೆಯುತ್ತೆ ಪಬ್ಲಿಕ್ಗೆ. ನೀವು ಅಲ್ಲೇ ರಾಂಗ್ ಮೆಸೇಜ್ ಕೊಟ್ಕೊಂಬರೆ ನೋಡಿ, ಮೊನ್ನೆ ಇನ್ಸಿಡೆಂಟ್ ಸರ್, ಅಲ್ಲಿ ಯಾರೋ ಒಬ್ರು ಏನೋ ಸಮಸ್ಯೆ ಆಗಿದೆ ಅಂದಾಗ 5 ಲಕ್ಷ ತಗೋ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಸ್ವಾಮಿ? ಅದು ಸಮಾಜ ನೋಡ್ಕೊಳ್ಳುತ್ತೆ, ಅವ್ರಿಗೆ ತೊಂದರೆ ಆಗಿರೋದು ಸಮಾಜ ನೋಡ್ಕೊಳ್ಳುತ್ತೆ, ಅದಕ್ಕೆ ಕಾನೂನು ಇರುತ್ತೆ. ಅದಕ್ಕೆ ಯಾರೋ ಆರೋಪಿಗಳಿದ್ದಾರೆ ಅವ್ರಿಗೂ ಸಹಾಯ ಮಾಡಲಿ, ಆ ತಪ್ಪಲ್ಲ ಸರ್. ಚೇಂಬರ್ ಅವ್ರು ಯಾಕೆ ಸಹಾಯ ಮಾಡ್ಬೇಕು ಸರ್? ಚೇಂಬರ್ಗೂ ಅದಕ್ಕೂ ಏನು ಸಂಬಂಧ? ಆ ವಿಷಯಕ್ಕೆ ಬರ್ತೀನಿ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ ಮತ್ತೆ. ನಾನು ನೀವು ಹೇಳ್ತಿದ್ರಿ ಅಧ್ಯಕ್ಷರು ಸರಿ ಇಲ್ಲ ಅಥವಾ ಅಲ್ಲಿ ಕೋರ್ ಟೀಮ್ ಸರಿ ಇಲ್ಲ ಅಂತ, ಅಂದರೆ ನೀವು ಈ ಸದಸ್ಯರುಗಳು ಹೇಳಿದ ಮಾತನ್ನ ಅಧ್ಯಕ್ಷರು ಕೇಳೋದಿಲ್ವಾ, ಅಥವಾ ಸಿನಿಮಾ ಇಂಡಸ್ಟ್ರಿ ಏನಾದರೂ ಒಂದು ಕಾಂಟ್ರವರ್ಸಿಗಳು ಅಂತ ಬಂದಾಗ ಸದಸ್ಯರನ್ನ ಅಭಿಪ್ರಾಯ ತಗೊಂಡು ಡಿಸಿಷನ್ ತಗೊಳ್ತಾರಾ, ಅಥವಾ ಎಲ್ಲ ಅವರವರ ಸದಸ್ಯರುಗಳಿಗೆ
ಎಲೆಕ್ಷನ್ ಓಟಿಂದ ಅವರು ಅಧ್ಯಕ್ಷರಾಗೋದು. ಸದಸ್ಯರುಗಳಿಗೆ ಏನು ಒಂದು ರಾಂಗ್ ಒಂದು ಅವ್ರನ್ನ ಬಳಸ್ಕೋತಾರೆ. ಫಸ್ಟ್ ಆಫ್ ಆಲ್ ಸದಸ್ಯರು ತಪ್ಪು ಅಂತ ಹೇಳ್ತಲ್ಲ, ಫಿಲಂ ಚೇಂಬರ್ ಅಧ್ಯಕ್ಷದೇ ತಪ್ಪು ಅಂತ ಹೇಳ್ತೀನಿ. ಯಾಕೆಂದರೆ ಅವ್ರಿಗೆ ಗುಂಡು ತುಂಡು ಪಾರ್ಟಿಗಳೆಲ್ಲ ಕೊಟ್ಬಿಟ್ಟು ಫ್ರೆಂಡ್ಶಿಪ್ಪಲ್ಲಿ ಏನೋ ಮಾಡಿ ಓಟ್ ಗಿಟ್ಟಿಸ್ಕೊಂಡ್ಬಿಡ್ತಾರೆ ಸರ್. ಓಟ್ ಗಿಟ್ಕೊಂಡು ಅಧ್ಯಕ್ಷ ಆಗ್ಬಿಡ್ತಾರೆ. ನಮ್ಮನ್ನೇ ಎಷ್ಟೋ ಜನ ಪಾರ್ಟಿ ಕರ್ಕೋಗಿದ್ದಾರೆ, ನಾವು ಪಾರ್ಟಿಗಳು ಮಾಡಿದ್ವಿ ಎಲ್ಲ. ಏನು ನಮಗೇನು ಗೊತ್ತಾ, ಎಂಜಾಯ್ಮೆಂಟು ಆ ಟೈಮ್ ಏನೋ ಕುಡಿಬೇಕು ತಿನ್ನಬೇಕು ಎಂಜಾಯ್ ಮಾಡಬೇಕು, ಸುಮ್ಮನೆ ಓಟ್ ಹೊತ್ತಬೇಕು ಬಂದ್ಬಿಡ್ತೀವಿ. ಆದರೆ ತುಂಬನೇ ರಾಂಗು. ಸದಸ್ಯರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ಒಳ್ಳೆ ಅಧ್ಯಕ್ಷನ ಆಯ್ಕೆ ಮಾಡಿ. ಚಿತ್ರರಂಗ ಬೆಳೀಬೇಕು, ಉದ್ಧಾರ ಆಗಬೇಕು, ಒಂದು ಬೇರೆ ಲೆವೆಲ್ಗೆ ಹೋಗಬೇಕು ಅಂದರೆ ನೀವು ಆಯ್ಕೆ ಮಾಡೋ ಅಧ್ಯಕ್ಷರ ಮೇಲೆ ನಿಂತಿರುತ್ತೆ, ಅದು ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ಆಯ್ಕೆ ಮಾಡಿದ್ರೆ ಮಾತ್ರ ಅಧ್ಯಕ್ಷರು. ಸೊ ಹಂಗಾಗಿ ದಯವಿಟ್ಟು ಸದಸ್ಯರಿಗೆ ನೆಕ್ಸ್ಟ್ ಬರೋ ಸೆಪ್ಟೆಂಬರ್ಗೆ ಎಲೆಕ್ಷನ್ ಇರುತ್ತೆ, ಆ ಚೇಂಬರ್ ಎಲೆಕ್ಷನ್ನು, ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಆಯ್ಕೆ ಮಾಡೋ ಒಬ್ಬ ಅಧ್ಯಕ್ಷನ ದಯವಿಟ್ಟು ಆಯ್ಕೆ ಮಾಡಿ. ದಯವಿಟ್ಟು ಯಾವುದೇ ಆಮಿಷಗಳಿಗೆ ನೀವು